ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ ಅನ್ನೋ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಮತ್ತೆ ಸೋಮವಾರಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ ಆಗಿರೋದು. ನಿನ್ನೆ ಇವತ್ತು ಎರಡು ದಿನ ವಿಚಾರಣೆ ನಡೆದಿದೆ. ಬಹಳ ಸುದೀರ್ಘವಾದ ವಾದ ಪ್ರತಿವಾದವೂ ಕೂಡ ಮಂಡನೆಯಾಗಿದೆ. ಇವತ್ತು ಬೆಳಗ್ಗೆ 10:30 ಬಹುತೇಕ 4:45 ಕೂಡ ಮಧ್ಯಾಹ್ನ 2 ಗಂಟೆವರೆಗೆ ನಿರಂತರವಾಗಿ ವಾದ ಮಂಡನೆಯನ್ನ ಆಲಿಸಿದ್ರು ಜಸ್ಟಿಸ್. ಅದಾದ್ಮೇಲೆ 2:30 ಮತ್ತೆ ವಿಚಾರಣೆಯನ್ನ ಮುಂದೂಡಿದ್ರು. 2:30 ನಂತರ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಮತ್ತೆ ಪ್ರಭುಲಿಂಗ ನಾವದಗಿ ಹಾಗೂ ರಂಗನಾಥ್ ರೆಡ್ಡಿ ವಾದ ಮಂಡನೆ ಮಾಡಿದ್ರು. ಇಷ್ಟೊತ್ತು ಅದನ್ನ ಆಲಿಸಿದಂತಹ ಜಸ್ಟಿಸ್ ಈಗ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಸೋಮವಾರ ಮಧ್ಯಾಹ್ನ ಮತ್ತೆ ನ್ಯಾಯಾಲಯದ ಮುಂದೆ ಈ ವಿಚಾರಣೆ ಆರಂಭಗೊಳ್ಳುತ್ತೆ. ಇನ್ನು ಉಳಿದವರ ವಾದ ಮಂಡನೆಗೆ ಆಗ ಅವಕಾಶ ಇರುತ್ತೆ. ಇವತ್ತಂತೂ 4 ವಕೀಲರ ಸುದೀರ್ಘವಾದಂತಹ ವಾದ ಬಹಳ ಪ್ರಬಲವಾಗಿತ್ತು. ಅಭಿಷೇಕ್ ಮನು ಸಿಂಘ್ವಿ ಯಾವೆಲ್ಲ ಪಾಯಿಂಟ್ಗಳನ್ನು ರೈಸ್ ಮಾಡಿದ್ರೋ ನಿನ್ನೆ, ಅದ್ಯಾವುದೂ ಕೂಡ ಮಾನ್ಯವಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು 4 ಜನ ವಕೀಲರು ಜಸ್ಟಿಸ್ರ ಮುಂದೆ ತಮ್ಮ ಪ್ರಬಲ ವಾದವನ್ನ ಮಂಡನೆ ಮಾಡಿದ್ರು. ಈ ಕೆಲವೇ ಕ್ಷಣಗಳ ಮುಂಚೆಯವರೆಗೂ ಕೂಡ ಈ ಎಲ್ಲ ವಾದವನ್ನ ಜಸ್ಟಿಸ್ ಆಲಿಸಿ ಇದೀಗ ಸೋಮವಾರ ಮಧ್ಯಾಹ್ನಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಅಲ್ಲಿಗೆ ಸೋಮವಾರ ಮಧ್ಯಾಹ್ನ ಮತ್ತೆ ಈ ರಿಟ್ ಅರ್ಜಿಯ ವಿಚಾರಣೆ ಏನು ನಡೀತಾ ಇದೆ ಅದು ನ್ಯಾಯಾಲಯದ ಮುಂದೆ ಬರುತ್ತೆ. ಮತ್ತೆ ವಾದ ಪ್ರತಿವಾದ ಅಂದು ನ್ಯಾಯಾಲಯದಲ್ಲಿ ನಡೆಯುತ್ತೆ. ಇವತ್ತು ಇಷ್ಟು ಸುದೀರ್ಘವಾದ ವಾದ ಪ್ರತಿವಾದದ ನಂತರದಲ್ಲಿ ಏನಾದರೂ ಒಂದು ಆದೇಶ ಬರಬಹುದಾ ಅನ್ನೋ ನಿರೀಕ್ಷೆ ಕುತೂಹಲ ಇತ್ತು. ಬಟ್ ಇದರಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳು ಚರ್ಚೆ ಆಗಬೇಕಾಗಿದೆ. ಇನ್ನೂ ವಾದ ಪ್ರತಿವಾದದ ಸ್ವರೂಪದಲ್ಲಿ ಸಾಕಷ್ಟು ಅಂಶಗಳು ನ್ಯಾಯಾಲಯದ ಗಮನಕ್ಕೆ ಬರಬೇಕಾಗಿದೆ. ಹೀಗಾಗಿ ಸೋಮವಾರ ಮತ್ತೆ ಇದರ ವಿಚಾರಣೆಗೆ ಕೋರ್ಟ್ ಸೋಮವಾರ ಮಧ್ಯಾಹ್ನಕ್ಕೆ ಇದನ್ನ ಮುಂದೂಡಿಕೆ ಮಾಡಿರೋದು. ಸಿಎಂ ಸಿದ್ದರಾಮಯ್ಯರ ಅರ್ಜಿ ವಿಚಾರಣೆ ಸದ್ಯ ಸೋಮವಾರಕ್ಕೆ, ಸೋಮವಾರ ಮಧ್ಯಾಹ್ನಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನೋ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಿನ್ನೆ ಮತ್ತು ಇವತ್ತು ಎರಡೂ ದಿನ ವಿಚಾರಣೆ ಆಗಿದೆ. ಈಗ ಉಳಿದ ವಕೀಲರಿಗೆ ಸೋಮವಾರ ವಾದ ಮಂಡನೆಗೆ ಅವಕಾಶ ಕೊಟ್ಟಿದ್ದಾರೆ. ಮೊದಲು ರಾಘವನ್ ವಾದ ಮಾಡಬೇಕು, ಬಳಿಕ ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡನೆ ಮಾಡಲಿ, ಆ ನಂತರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಲಿದ್ದಾರೆ. ಅಲ್ಲಿಗೆ ಮತ್ತೆ 3 ವಕೀಲರು ತಮ್ಮ ವಾದವನ್ನು ಸಲ್ಲಿಸಬೇಕಾಗಿದೆ. ಹೀಗಾಗಿ ಸೋಮವಾರ ಮಧ್ಯಾಹ್ನಕ್ಕೆ ಅವರಿಗೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಅಲ್ಲಿಗೆ ಸೋಮವಾರ ಮಧ್ಯಾಹ್ನದ ನಂತರ ಮತ್ತೆ ವಾದ ಪ್ರತಿವಾದದ ಕಾವು ನ್ಯಾಯಾಲಯದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಉಳಿದಿರುವ ವಕೀಲರು ಅವರವರ ವಾದವನ್ನು ಮಂಡನೆ ಮಾಡಬೇಕಾಗಿದೆ. ಇನ್ನು ಕೂಡ ರಾಘವನ್ ಮತ್ತೆ ಶಶಿಕಿರಣ್ ಅವರ ವಾದ ಬಾಕಿ ಇದೆ. ಅವರಿಗೆ ಮೊದಲ ಅವಕಾಶ, ಅದಾದ್ಮೇಲೆ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾರೆ.